ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾನಿವತ್ತು ಸೌತೆಕಾಯಿ ಹಾಕಿ ಸೌತೆಕಾಯಿ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲೆ ಬಿಸಿ ಮಾಡಿ, 1 ಟೇಬಲ್ ಚಮಚ ಎಣ್ಣೆ ಹಾಕಿ, 2 ಟೇಬಲ್ ಚಮಚದಷ್ಟು ನೆಲಗಡಲೆ ಅಥವಾ ಶೇಂಗಾನ ಹಾಕಿ ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋವರೆಗೆ ಜಸ್ಟ್ ಒಂದ್ಸಲ ಕೈಯಾಡಿಸ್ಬೇಕು. ಅದಾದ್ಮೇಲೆ ಸ್ವಲ್ಪ ಕರಿಬೇವು, 1 ಹಸಿಮೆಣಸು, 1 ಅಥವಾ 2, ನಿಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕನಾಗಿ ಹಸಿಮೆಣಸು ಹಾಕಿ ಅದನ್ನ ಸಹ ಸ್ವಲ್ಪ ಹೊತ್ತು ಹುರಿದು, 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಅದನ್ನ ಸೇರಿಸಿ ಈರುಳ್ಳಿ ಸ್ವಲ್ಪ ಬಾಡಬೇಕು, ಮೆತ್ತಗಾಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕು. 1 ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋದು, 1 ಸಣ್ಣ ಗಾತ್ರದ ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಸಿಪ್ಪೆ ತೆಗೆದು ಹೆಚ್ಚಿರೋದು, 1/2 ಚಮಚದಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಈ ತರ ಮಚ್ಚಬೇಕು. ಸಕ್ಕರೆ ನಿಮ್ಗಿಷ್ಟ ಇದ್ರೆ ಮಾತ್ರ ಹಾಕಿ, ಅದು ಟೋಟಲಿ ಆಪ್ಷನಲ್ಲು. ಸಿಹಿ ಸಿಹಿ ಬಂದ್ರೆ ಇಷ್ಟ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡ್ಬಿಡಿ, ಓಕೆನಾ. ಆಮೇಲೆ 2-3 ಕಪ್ಪಷ್ಟು ಅವಲಕ್ಕಿ ಹಾಕಿ ಚೆನ್ನಾಗಿ ಒಂದ್ಸಲ ಮಚ್ಚಿ. ಈ ಅವಲಕ್ಕಿ ನಿಮ್ಗೊಂದು ಸ್ವಲ್ಪ ಮೆತ್ತ ಮೆತ್ತಗೆ ಬೇಕು ಅಂತಂದ್ರೆ 2 ಕಪ್ ಹಾಕಿ, ಒಂದ್ ಸ್ವಲ್ಪ ಒಣ ಇರಬೇಕು ಅಂದ್ರೆ 3 ಕಪ್ ಹಾಕಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಉದುರಿಸಿ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಕಲಸಿದ್ರೆ ಆಯ್ತು. ನೋಡಿ ಎಷ್ಟು ಫಾಸ್ಟ್ ಆಗಿ ಆಗುತ್ತೆ. ಹೊಸದಾಗಿ ಅಡಿಗೆ ಕಲಿತಾ ಇರೋರು, ಹಾಗೆ ಬಿಗಿನರ್ಸು ಅಥವಾ ಬ್ಯಾಚುಲರ್ಸು ಸುಲಭವಾಗಿ ಮಾಡ್ಬೋದು ಇದನ್ನ. ರುಚಿನೂ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೊಳ್ಬೋದು. ನೀವು ಮನೇಲಿ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.